ನಾನಿವತ್ತು ನಿಮಗೆ ಫ್ಲವರ್ ಬೊಕೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾರ್ಮಲ್ ಆಗಿ ನಾವು ಫ್ಲವರ್ ಬೊಕೆನ ಶಾಪಲ್ಲಿ ತೊಗೊಂಡು ಬರ್ತೀವಿ. ಇವತ್ತು ನಿಮ್ಮ ಮನೆಯಲ್ಲೇ ಆರ್ಟಿಫಿಷಿಯಲ್ ಫ್ಲವರ್ನ ಡಿಫ್ರೆಂಟ್ ಆಗಿ ಫ್ಲವರ್ ಬೊಕೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಮಟೀರಿಯಲ್ ಅರಿಗಂಡಿ ಕ್ಲಾತ್, ಬೆಂಡಿಂಗ್ ವೈರ್, ಗ್ರೀನ್ ಟೇಪ್, ಥ್ರೆಡ್, ಸಿಸರ್, ಪೋಲನ್ಸ್ ಮತ್ತು ಬಿದಿರಿನ ಬುಟ್ಟಿ. ಇವಾಗ ನಾನು ನಿಮಗೆ ಬೊಕ್ಕೆಗೆ ಬೇಕಾಗಿರೋ ಫ್ಲವರ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಈ ಥರ ಅರ್ಗಂಡಿ ಕ್ಲಾತ್ ಇರುತ್ತಲ್ಲ ಅದನ್ನು ಫಸ್ಟ್ ತೊಗೊಂಡು ಥರ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಈ ಥರ ಪೇಪರ್ ಕಟ್ಟಿಂಗ್ಸ್ನ ಫಸ್ಟೇ ನಾವು ಮಾಡಿಟ್ಕೋಬೇಕು. ಈ ಕಡೆಯಿಂದ ಈ ಕಡೆ 4 ಇಂಚು, ಅದೇ ರೀತಿ ಎಲ್ಲನೂ 4, 5, 6 ಇದೇ ರೀತಿ 10 ಪೆಟಲ್ಸ್ನ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಫಸ್ಟು ಚಿಕ್ಕದಿಂದ ಹಿಡ್ಕೊಂಡು ಎಲ್ಲನೂ ಈ ಥರ ಬಟ್ಟೆ ಮೇಲೆ ಇಟ್ಕೊಂಡು ಇದನ್ನು ಸಿಸರಿಂದ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಪೆಟಲ್ನು ಕಟ್ ಮಾಡ್ಕೋಬೇಕು. ನಾವು ಫ್ಲವರ್ ಚಿಕ್ಕದಿಂದ ಫುಲ್ ಅರಳಿದವ್ರ ಥರ ದೊಡ್ಡದಾಗಿ ಮಾಡೋಕ್ಕೆ ನಾವು ಚಿಕ್ಕದಿಂದ ದೊಡ್ಡದಾಗಿರೋ ಸೈಜ್ನ ಇಟ್ಕೋಬೇಕು. ಅದರಿಂದ ಫ್ಲವರ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ನಾವು ಮಾಡ್ಕೋಬೋದು. ಈ ರೀತಿ ಎಲ್ಲನೂ ಪೇಪರ್ ಕಟ್ಟಿಂಗ್ಸ್ನ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದೇ ಸಾರಿ ಮಾಡಿಕೊಂಡು ಒಂದೇ ಸಾರಿ ಎಲ್ಲ ಫ್ಲವರ್ಸ್ನೂ ಮಾಡ್ಬೋದು. ಈ ಥರ ಮಾಡಿ ಇಟ್ಕೊಂಡು ಆಮೇಲೆ ಇದನ್ನು ಫೋಲ್ಡಿಂಗ್ ಮಾಡೋದು. ಅದು ಹೆಂಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಈ ಥರ ಫಸ್ಟು ಸೆಂಟ್ರಲ್ಲಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಈ ಕಡೆ ಕಾರ್ನರಿಂದ ಸ್ವಲ್ಪ ಫೋಲ್ಡ್ ಮಾಡ್ತಾ ಬರಬೇಕು. ಈ ಥರ ಫೋಲ್ಡ್ ಮಾಡಬೇಕು ಒಂದು ಕಾರ್ನರ್ನ, ಮತ್ತು ಸೆಂಟ್ರಲ್ಲಿರೋ ಕಾರ್ನರ್ನು ಫೋಲ್ಡ್ ಮಾಡಬೇಕು, ಮತ್ತು ಈ ಕಡೆನೂ ಫೋಲ್ಡ್ ಮಾಡಬೇಕು. ಮೂರು ಕಡೆನೂ ಫೋಲ್ಡ್ ಮಾಡಿದ್ಮೇಲೆ ಅದು ಈ ಥರ ಕಾಣಿಸುತ್ತೆ. ಈ ಥರ ಫೋಲ್ಡ್ ಮಾಡಬೇಕು. ಇದರ ಎಲ್ಲ ಪೆಟಲ್ಸ್ನು ಫೋಲ್ಡ್ ಮಾಡ್ಕೋಬೇಕು. ನಾವು ಇವಾಗ ಪೆಟಲ್ಸ್ ಎಷ್ಟು ಚಿಕ್ಕದು ಬೇಕೋ ಎಷ್ಟು ದೊಡ್ಡದು ಬೇಕೋ ಅಷ್ಟು ಫೋಲ್ಡಿಂಗ್ನ ನಾವು ಫೋಲ್ಡ್ ಮಾಡ್ಕೊಂಡು ಇರಬೇಕು. ಇವಾಗ ಒಂದು ಫ್ಲವರ್ಗೆ ಬೇಕಾಗಿರೋ ಪೆಟಲ್ಸ್ ಎಲ್ಲ ರೆಡಿಯಾಗಿದೆ. ಫಸ್ಟ್ ಚಿಕ್ಕದು ದೊಡ್ಡದು ಈ ಥರ ಎಲ್ಲ ನಾವು ಫೋಲ್ಡ್ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು ಹೆಂಗೆ ಕಟ್ಟೋದು ಅಂತ ನಾನು ತೋರಿಸ್ಕೊಡ್ತೀನಿ. ಫಸ್ಟೇ ಈ ಥರ ಬೆಂಡಿಂಗ್ ವೈರ್ ತೊಗೊಂಡ್ಬಿಟ್ಟು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಕಟ್ ಮಾಡ್ಕೋಬೇಕು. ಇದನ್ನು ಈ ಥರ ಸೆಂಟ್ರಲ್ಲಿ ಫೋಲ್ಡ್ ಮಾಡಿ ಮತ್ತು ಈ ಥರ ಟ್ವಿಸ್ಟ್ ಮಾಡಬೇಕು. ಆಮೇಲೆ ಈ ಕ್ಲಾತಲ್ಲಿ ಒಂದು ಸ್ವಲ್ಪ ಕಾರ್ನರನ್ನು ಕ್ಲಾತ್ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಇದರಲ್ಲಿ ಮಿಕ್ಕಿರೋ ಕ್ಲಾತ್ನ ಸ್ವಲ್ಪ ಇಟ್ಬಿಟ್ಟು ಈ ಥರ ಹಾಕಬೇಕು. ಈ ಥರ ಹಾಕಿಬಿಟ್ಟು ಇದನ್ನು ಥ್ರೆಡ್ಡಿಂದ ಕಟ್ಟಬೇಕು. ಹೂವ ಕಟ್ಟೋ ಥರ ನೀಟಾಗಿ ಬಿಗಿಯಾಗಿ ಕಟ್ಟಿರಬೇಕು. ಪೆಟಲ್ಸ್ ಎಲ್ಲೂ ಬಿಚ್ಚೋಗ್ಬಾರ್ದು. ಇದು ಕಂಟಿನ್ಯೂ ಆಗಿ ಅದೇ ಥರ ಕಟ್ಕೊಂಡು ಬರಬೇಕು. ಸೆಂಟ್ರಲ್ಲಿ ನಮಗೆ ಬೇಕಾಗಿರೋ ಕಲರ್ಸ್ನ, ಇವಾಗ ನಾವು ರೆಡ್ ಕಲರ್ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ಆಪೋಸಿಟ್ ಕಲರನ್ನ ಪೋಲನ್ಸ್ ತೊಗೋಬೇಕು. ಇವಾಗ ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ನಮಗೆ ಎಷ್ಟು ಪೋಲನ್ಸ್ ಬೇಕೋ ಅಷ್ಟು ಹಾಕೋಬೋದು. ಈ ಥರ ಇಟ್ಬಿಟ್ಟು ಇದನ್ನು ಕೂಡ ಈ ಥರ ಕಟ್ಕೊಂಡು ಬರಬೇಕು. ಪ್ರತಿಯೊಂದು ಲೀವ್ಸ್ಗೂ ನಾಟ್ ಹಾಕೋಬೇಕು. ಇವಾಗ ಫಸ್ಟ್ ನಾವು ಇದಕ್ಕೆ ಚಿಕ್ಕದು ಯಾವುದು ಫೋಲ್ಡ್ ಮಾಡಿರ್ತೀವಲ್ಲ ಪೆಟ್ಲು ಅದನ್ನು ಫಸ್ಟ್ ಹಾಕೋಬೇಕು. ಈ ಥರ ಇಟ್ಬಿಟ್ಟು ಈ ಥರ ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ಟು ಕಟ್ಕೊಂಡು ಬರಬೇಕು. ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದರ ಅಪೋಸಿಟ್ ಕಟ್ಕೋಬೇಕು. ಇದೇ ರೀತಿ ಚಿಕ್ಕದಿಂದ ದೊಡ್ಡದನ್ನು ನೋಡ್ಕೊಂಡು ನೋಡಿಕೊಂಡು ಫ್ಲವರ್ಸ್ನ ಈ ಥರ ಪೆಟ್ಲನ್ನ ಕಟ್ಕೊಂಡು ಬರಬೇಕು. ಕೊನೆಗೆ ದೊಡ್ಡ ಪೆಟ್ಲು ಇರುತ್ತಲ್ಲ ಅದನ್ನು ಲಾಸ್ಟ್ಗೆ ಫುಲ್ ಹಾಕ್ಕೊಂಡು ನೋಡ್ಕೋಬೇಕು. ಲೆಂತ್ ಒಂದೇ ಲೆವೆಲಲ್ಲಿ ಬರೋ ಥರ ಫ್ಲವರ್ನ ಕಟ್ಕೋಬೇಕು. ಎಲ್ಲ ಮುಗಿದ್ಮೇಲೆ ಈ ಥರ ಒಂದು ನಾಟ್ ಹಾಕ್ಕೊಂಡು ಥ್ರೆಡ್ನ ತೆಗೆದುಬಿಡ್ಬೇಕು. ಇವಾಗ ಇದಕ್ಕೆ ಗ್ರೀನ್ ಟೇಪ್ ಸುತ್ತೋಣ. ಇವಾಗ ಫ್ಲವರ್ ರೆಡಿ ಆಯ್ತಲ್ಲ, ಇದಕ್ಕೆ ಕಂಬಿ ಕಾಣ್ದಂಗೆ ಗ್ರೀನ್ ಟೇಪ್ ಸುತ್ಕೋಬೇಕು. ಈ ಥರ ಕಂಬಿ ಕಾಣ್ದಂಗೆ ಫುಲ್ ಗ್ರೀನ್ ಟೇಪ್ ಸುತ್ಕೊಬೇಕು. ಇದು ಇವಾಗ ರೋಸ್ ರೆಡಿಯಾಗಿದೆ. ಇದೇ ಥರ ನೀವು ಯಾವ ಕಲರ್ ಬೇಕಾದರೂ ಮಾಡ್ಕೋಬೋದು. ಇವಾಗ ಈ ಹೂವನ್ನ ನಾನು ಬುಟ್ಟಿಗೆ ಹೇಗೆ ಜೋಡಿಸೋದು ಅಂತ ಹೇಳ್ಕೊಡ್ತೀನಿ. ಈ ಥರ ಬುಟ್ಟಿ ಇರುತ್ತಲ್ಲ, ಇದಕ್ಕೆ ನಾವು ನೋಡ್ಕೋಬೇಕು ಎಲ್ಲಿ ಬೇಕಾಗುತ್ತೋ ಫಸ್ಟಿಂದ ಸ್ಟಾರ್ಟ್ ಮಾಡಬೇಕು. ಒಂದು ಕಾರ್ನರಿಂದ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಒಂದು ಕಾರ್ನರ್ನಿಂದ ಇದನ್ನು ಫ್ಲವರ್ನ ಫಸ್ಟ್ ಹಾಕ್ಕೊಂಡು ಹೆಂಗೆ ಬರೋದಂದರೆ ಈ ಥರ ಇದಕ್ಕೆ ತಂತಿಯಿಂದ ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫುಲ್ ಬಿಗಿಯಾಗಿರಬೇಕು. ಈ ಥರ ಫಿಕ್ಸ್ ಮಾಡ್ಕೋಬೇಕು. ಈ ಥರ ಲೀವ್ಸ್ ರೆಡಿಮೇಡ್ ಸಿಕ್ಕುತ್ತೆ. ಫ್ಲವರ್ ಜೊತೆನೂ ಒಂದೊಂದು ಲೀವ್ಸ್ನ ಹಾಕ್ಕೊಂಡು ಬರಬೇಕಾಗತ್ತೆ.
ಈ ರೀತಿ ಫ್ಲವರ್ ಜೊತೆ ಎಲ್ಲೆಲ್ಲಿ ನೋಡಿಕೊಂಡು ಫ್ಲವರ್ಸ್ ಮತ್ತೆ ಲೀವ್ಸ್ ಕಂಟಿನ್ಯೂ ಆಗಿ ನೀಟ್ ಆಗಿ ಬರೋ ತರ ಹಾಕೋಬೇಕು ಈ ರೀತಿ ಮತ್ತೊಂದು ಕಲರ್ ಫ್ಲವರ್ ನ ಈ ತರ ಫ್ಲವರ್ ಜೊತೆ ಒಂದು ಲೀವ್ಸ್ ನ ಕಂಟಿನ್ಯೂ ಆಗಿ ಹಾಕೊಂಡು ಹೋಗಬೇಕು ಅದೇ ರೀತಿ ಇಲ್ಲಿ ಫುಲ್ ಎಲ್ಲ ಬರಬೇಕು ಇಲ್ಲಿ ಎಂಡ್ ವರೆಗೂ ಬಂದು ಇಲ್ಲಿ ಅರ್ಧಕ್ಕೆ ಬರಬೇಕು ಈ ತರ ಮೇಲೆ ಕೂಡ ಬರಬೇಕು ನಾನು ಇವಾಗ ಇದು ಕಾಂಬಿನೇಷನ್ ಆಗಿ yellow ಕಲರ್ ಫ್ಲವರ್ ಮಾಡ್ಕೊಂಡಿದ್ದೀನಿ ಈ ಫ್ಲವರ್ ನ ಅಂದ್ರೆ ನೀವು ಬೇಕಂದ್ರೆ ಯಾವ ಕಲರ್ ಬೇಕಾದರೂ ಮಾಡ್ಕೋಬಹುದು ರೆಡ್ ಜೊತೆ ವೈಟ್ ಕೂಡ ಮಾಡ್ಕೋಬಹುದು ಬ್ಲೂ ಕಲರ್ ಮಾಡ್ಕೋಬಹುದು yellow ಮಾಡ್ಕೋಬಹುದು ಅಥವಾ ಫುಲ್ ರೆಡ್ ಅಲ್ಲೂ ಮಾಡ್ಕೋಬಹುದು ಈ ತರ ಕಾಂಬಿನೇಷನ್ ಆಗಿ yellow ಮತ್ತೆ ರೆಡ್ ಚೆನ್ನಾಗಿ ಕಾಣಿಸುತ್ತೆ ಅದೇ ರೀತಿ ಮತ್ತೆ ಕಂಟಿನ್ಯೂ ಆಗಿ ಒಂದು ಲೀವ್ಸ್ ಒಂದು ಫ್ಲವರ್ ಇದೇ ರೀತಿ ಕಾಂಬಿನೇಷನ್ ಮಾಡ್ಕೊಂಡು ಹೋಗಬೇಕು ಫ್ಲವರ್ ತಂತಿ ಏನು ಕಾಣಿಸದೇ ಇರೋ ತರ ಬುಟ್ಟಿಯಲ್ಲಿ ಫುಲ್ ಒಳಗಡೆ ಹಾಕೋಬೇಕು ನೋಡಿದ್ರು ಕೂಡ ಅದು ಗೊತ್ತಾಗಬಾರದು ಹೆಂಗ ಹಾಕಿದೀವಿ ಅಂತ ಈ ತರ ಲೀವ್ಸ್ ಮತ್ತೆ ಫ್ಲವರ್ ಕಂಟಿನ್ಯೂ ಆಗಿ ಇರಬೇಕು ಇವಾಗ ನಾನು ನಿಮಗೆ ಇದು ಫುಲ್ ಕಂಟಿ ಮುಗಿದ್ರೆ ಹೆಂಗ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಾನು ರೆಡಿ ಮಾಡಿದ್ದೀನಿ ಈ ತರ ರೆಡ್ ಜೊತೆ yellow ಕಲರ್ ಕಾಂಬಿನೇಷನ್ ಮಾಡ್ಕೊಂಡು ಇದೇ ರೀತಿ ಕಂಟಿನ್ಯೂ ಆಗಿ ಒಂದು ರೆಡ್ ಒಂದು yellow ಇದೆ ಫುಲ್ ಇಲ್ಲಿ ಕಾರ್ನರ್ ವರೆಗೂ ಹಾಕೋಬೇಕು ಆಮೇಲೆ ಇಲ್ಲಿ ಎಂಡ್ ವರೆಗೂ ಸೆಂಟರ್ ವರೆಗೂ ಬರಬೇಕು ಫುಲ್ ಎಲ್ಲ ಫ್ಲವರ್ ಕಂಟಿನ್ಯೂ ಆಗಿ ಬರಬೇಕು ಅದರ ಜೊತೆ ನೋಡಿಕೊಂಡು ಲೀವ್ಸ್ ನ ನೀಟ್ ಆಗಿ ಜೋಡಿಸ್ಕೋಬೇಕು ಎಲ್ಲಿ ಲೀವ್ಸ್ ಬೇಕೋ ಎಲ್ಲಿ ಫ್ಲವರ್ ಬೇಕೋ ಅಲ್ಲಿ ಜೋಡಿಸ್ಕೋಬೇಕು ಇವಾಗ ಫುಲ್ ರೆಡಿ ಆದಮೇಲೆ ಹೆಂಗ ಕಾಣಿಸುತ್ತೆ ಅಂದ್ರೆ ಈ ತರ ಇರುತ್ತೆ ಇದರ ನಾವು ಫಸ್ಟ್ ರೆಡ್ yellow ಅದೇ ರೀತಿ ಇಲ್ಲಿ ಕಂಟಿನ್ಯೂ ಮಾಡ್ಕೋಬೇಕು ಬೇಕಂದಲ್ಲಿ ಸೆಂಟರ್ ಅಲ್ಲಿ ಒಂದೊಂದು ಲೀವ್ಸ್ ಹಾಕೊಂಡು ಫುಲ್ ಇಲ್ಲಿ ಕಾರ್ನರ್ ವರೆಗೂ ನೋಡ್ಕೋಬೇಕು ಎಲ್ಲೆಲ್ಲಿ yellow ಬೇಕು ಎಲ್ಲೋ ರೆಡ್ ಬೇಕು ಫುಲ್ ಸೆಂಟರ್ ಇಂದ ಇಲ್ಲಿ ವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ಇದು ಫುಲ್ ಈ ತರ ಆದಮೇಲೆ ಈ ತರ ಕಾಣಿಸುತ್ತೆ ನೋಡಿದ್ರೆ ದೂರದಿಂದ ನೋಡಿದ್ರು ಕೂಡ ಸೆಂಟರ್ ಅಲ್ಲೂ ಕೂಡ ಫ್ಲವರ್ ಹಾಕಿದ್ದಾರೆ ಏನೋ ಅನ್ನೋ ತರ ಇರುತ್ತೆ ನಾವು ನಾರ್ಮಲ್ ಆಗಿ ನೋಡಿರ್ತೀವಿ ಸೆಂಟರ್ ಅಲ್ಲೆಲ್ಲ ಫುಲ್ ಫ್ಲವರ್ಸ್ ಹಾಕಿರ್ತಾರೆ ಇದು ಒಂದರ ಡಿಫರೆಂಟ್ ಆಗಿರುತ್ತೆ ಕೊಡೋರಿಗೂ ನೋಡೋಕೂ ಚೆನ್ನಾಗಿರುತ್ತೆ ಯಾರಿಗಾದರೂ ಗಿಫ್ಟ್ ಆಗಿ ಕೊಡಬಹುದು ಈ ತರ ಫುಲ್ ರೆಡಿ ಮಾಡಿದ್ರೆ ಈ ತರ ಇರುತ್ತೆ ನೀವು ಮನೆಯಲ್ಲಿ ನೀಟ್ ಆಗಿ ಮಾಡ್ಕೋಬಹುದು ಇದನ್ನ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಒತ್ತಿ